ಎಲ್ಲರಿಗೂ ನಮಸ್ಕಾರ, ಪರಿಮಳ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆಲ್ಲ ಒಂದು ಒಳ್ಳೆ ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನಪ್ಪ ಅಂತಂದರೆ ಮುಳುಬಾಗಿಲು ದೋಸೆ, ತುಪ್ಪದ ದೋಸೆ, ಮಸಾಲೆ ದೋಸೆ, ಅದಕ್ಕೆ ಹಚ್ಚುವ ಕೆಂಪು ಚಟ್ನಿ, ಕಾಯಿ ಚಟ್ನಿ, ಆಲೂಗಡ್ಡೆ ಪಲ್ಯ, ಮತ್ತು ದೋಸೆ ಇಟ್ಟು ಹೇಗೆ ಪ್ರಿಪೇರ್ ಮಾಡ್ತಾರೆ ಎಲ್ಲವನ್ನು ಒಂದೇ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ತುಂಬ ಅಂದರೆ ತುಂಬ ರುಚಿ ಇರುತ್ತೆ. ಆದರೆ ಅದಕ್ಕೂ ಮೊದಲು ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಂಬಿಡೋಣವಾ? ದಯವಿಟ್ಟು ಸ್ಕಿಪ್ ಮಾಡ್ದಲೆ ನನ್ನ ವಿಡಿಯೋ ಪೂರ್ತಿ ನೋಡಿ ಬನ್ನಿ. ಹಾಗಾದರೆ ಮೂರು ಬೌಲು ಅಕ್ಕಿ ತಗೊಂಡಿದ್ದೀನಿ, ದೋಸೆ ಅಕ್ಕಿ ಅಂತ ಸಿಗುತ್ತಲ್ವ ಅದನ್ನು ತಗೊಂಡಿದ್ದೀನಿ. ಮುಕ್ಕಾಲು ಬೌಲು ಉದ್ದಿನಬೇಳೆ ತಗೊಂಡಿದ್ದೀನಿ, ಮೂರು ಸ್ಪೂನು ಕಡಲೆಬೇಳೆ, ಮೂರು ಸ್ಪೂನು ತೊಗರಿಬೇಳೆ, ಒಂದು ಸ್ಪೂನು ಮೆಂತೆ, ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಲೀಟ್ರು ಮಂಡಕ್ಕಿ, ನಮ್ಮ ಕಡೆ ಟೊಳ್ಳು ಮಂಡಕ್ಕಿ ಬರುತ್ತೆ ಅದನ್ನೇ ತಗೊಂಡಿದ್ದೀನಿ, ಸ್ವಲ್ಪ ನೀರು, ನೀರು ಜಾಸ್ತಿ ಬೇಕು, ತೋರ್ಸೋಕ್ಕೆ ಇಷ್ಟಿಟ್ಟಿದ್ದೀನಿ. ನೋಡಿ ಈ ಅಕ್ಕಿ ತಗೊಂಡಿರೋದು ನಾನು, ನಿಮ್ಮ ಕಡೆ ಯಾವ ಸಿಗುತ್ತೋ ಅದನ್ನೇ ತಗೊಳ್ಳಿ, ಪರವಾಗಿಲ್ಲ, ಚೆನ್ನಾಗಾಗುತ್ತೆ. ಮಂಡಕ್ಕಿ ನೋಡಿರಿ ನಮ್ಮ ಕಡೆ ಇದೇ ಸಿಗೋದು, ನಿಮಗೆ ಗಟ್ಟಿ ಮಂಡಕ್ಕಿ ಸಿಕ್ಕರೆ ಅದರ ತೊಗೋಬೋದು, ಮಂಡಕ್ಕಿ ಇಲ್ಲಾಂದರೆ ದಪ್ಪ ಅವಲಕ್ಕಿನೇ ನೆನೆಸ್ಕೊಂಡು ಅದನ್ನು ಹಾಕ್ಕೋಬೋದು, ಚೆನ್ನಾಗಾಗುತ್ತೆ. ಈಗ ಅಕ್ಕಿನೆಲ್ಲ ಎಲ್ಲನೂ ಹಾಕ್ಕೊಂಬಿಟ್ಟು ತೊಳ್ಕೊಂಬಿಡೋಣ, ಎರಡರಿಂದ ಮೂರು ಸಲ ತೊಳ್ಕೊಬೇಕಾಗುತ್ತೆ. ಸೇಮ್ ಮೆಜರ್ಮೆಂಟ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನಾನು ತೋರಿಸಿರೋ ಥರನೇ ಹಾಕ್ಕೋಬೇಕಾಗುತ್ತೆ. ನೀವು ಚೆನ್ನಾಗಿ ಎರಡರಿಂದ ಮೂರು ಸಲ ತೊಳ್ಕೊಂಡಾಗಿದೆ. ಈಗ ನೀರು ತೆಗೆದಿದ್ದೀನಿ, ಈಗ ಒಳ್ಳೆ ನೀರು ಹಾಕಿ 8 ಗಂಟೆ ನೆನಿಬೇಕಾಗತ್ತೆ. ನೀರು ಹಾಕಿ ಮುಚ್ಚಿಟ್ಬಿಡೋಣಂತೆ. ಈಗ 8 ಗಂಟೆ ಆಯಿತು, ನೋಡೋಣಂತೆ. ಇದನ್ನೆಲ್ಲ ನೀರು ಚೆಲ್ಲಿಬಿಟ್ಟು ನೀಟಾಗೆಲ್ಲ ತೆಕ್ಕೊಂಬಿಡಬೇಕು ನೀರು. ಈಗೆಲ್ಲ ನುಣ್ಣಗೆ ಮಿಕ್ಸಿಗೆ ಹಾಕಿ ರುಬ್ಕೊಂಬಿಡ್ಬೇಕಾಗತ್ತೆ. ನುಣ್ಣಗೆ ಚೆನ್ನಾಗಿ ರುಬ್ಕೋಬೇಕು. ಫಸ್ಟು ಮಂಡಕ್ಕಿ ತೊಳ್ಕೊಂಬಿಡ್ತೀನಿ. ಈಗ ಅಕ್ಕಿಯೆಲ್ಲ ನೀರು ತೆಗೆದಿದ್ದಾಗಿದೆ. ಮಂಡಕ್ಕಿಲಿ ಸ್ವಲ್ಪ ಮಣ್ಣು ಮಣ್ಣು ಥರ ಇರುತ್ತೆ, ಕಸ ಇರುತ್ತೆ, ಅದಕ್ಕೋಸ್ಕರ ಎರಡು ಸಲನಾದ್ರೂ ನೀವು ತೊಳ್ಕೊಳ್ಳೇಬೇಕಾಗುತ್ತೆ. ಚೆನ್ನಾಗಿ ಈ ಥರ ನೆನೆಸ್ಕೊಂಡು ಚೆನ್ನಾಗಿ ಹಿಂಡಿ ಹಿಂಡಿ ತೆಗೆದುಬಿಡ್ರಿ. ಎರಡು ಸಲ ನೀರು ಹಾಕಿ ತೆಗೆದು ಮಾಡಿ ತೆಕ್ಕೊಂಬಿಡ್ಬೇಕು. ಈಗ ತೊಳೆದಿರೋ ಅಕ್ಕಿ ಬೇಳೆ ಎಲ್ಲ ಇದೆಯಲ್ಲ, ಅದಕ್ಕೆ ಹಾಕ್ಕೊಂಬಿಟ್ಟು ನಾನೀಗ ತುಂಬ ಇರೋದ್ರಿಂದ ಮೂರು ಸಲ ಹಾಕ್ಕಂತೀನಿ ಗ್ರೈಂಡಿಗೆ, ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ. ಇದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣಂತೆ. ಮಧ್ಯೆ ಮಧ್ಯೆ ಸ್ವಲ್ಪ ನೋಡಿ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ನೀರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಹೀಗಾಗಿದೆ, ತುಂಬ ನುಣ್ಣಗಿರಬೇಕು, ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಬಂದಿದೆ. ಬೆಳಗ್ಗೆ ನೋಡ್ಬೇಕಾದ್ರೆ ನೀವು ನೀರು ಹಾಕ್ಕೋಬೋದು, ಫಸ್ಟಿಗೆ ನೀರು ಹಾಕ್ಕೊಂಡು ರುಬ್ಕೋಬಾರ್ದು. ಇದೇ ಥರನೇ ಇನ್ನೂ ಒಂದು ಎರಡು ಸಲನೂ ಗ್ರೈಂಡ್ ಮಾಡಿ ಇಟ್ಕೊಂಬಿಡ್ತೀನಿ. ಆಯಿತು ಎಲ್ಲ, ಇದನ್ನು ಎಲ್ಲ ಬೌಲಿಗೆ ಹಾಕ್ಕೊಂಬಿಡೋಣಂತೆ. ಸ್ವಲ್ಪ ಮಿಕ್ಸಿಯಲ್ಲಿರೋದನ್ನು ಸ್ವಲ್ಪ ನೀರು ಹಾಕಿ ತಗೊಂಡಿದ್ದೀನಿ. ಚೆನ್ನಾಗಿ ಕೈ ಆಡ್ಕೊಂಬಿಡಿ, ಎಲ್ಲ ಕೂಡಬೇಕು. ನಾವೇನೆಲ್ಲ ಹಾಕಿ ಮಿಕ್ಸಿಗೆ ಹಾಕಿದ್ದೀವಲ್ಲ, ಚೆನ್ನಾಗಿ ಕೂಡಾದಮೇಲೆ ನೋಡಿ ಈ ಥರ ಇದೆ. ಈಗ ಎಲ್ಲ ನಾನು ರಾತ್ರಿ ಉಪ್ಪು ಹಾಕಲ್ಲ, ಬೆಳಗ್ಗೆನೇ ಮಾಡ್ಕೋಬೇಕಾದ್ರೆ ಉಪ್ಪು ಹಾಕೋದು. ಉಪ್ಪು ಹಾಕಿದರೆ ಹುಳಿ ಬಂದುಬಿಡುತ್ತೆ ತುಂಬ, ಅದಕ್ಕೋಸ್ಕರ ಹಾಕಲ್ಲ. ಈಗ ಮುಚ್ಚಿ ಇಟ್ಬಿಡೋಣಂತೆ, ಇಡೀ ರಾತ್ರಿ ಮುಚ್ಚಿಟ್ಬಿಡ್ಬೇಕು ಇದೇ ಥರನೇ. ಈಗ ಆಯಿತು ನೋಡಿ, ಬೆಳಕರೆದಿದೆ, ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ತುಂಬ ಚೆನ್ನಾಗಿ ಹುದುಗ್ ಬಂದಿದೆ. ನಾನು ಮುಚ್ಚಳ ಮುಚ್ಚಿಟ್ಟಿದ್ದಕ್ಕೆ ಹೊರಗೆ ಬಂದಿಲ್ಲ, ಇಲ್ಲಾಂದರೆ ಎಲ್ಲ ಹೊರಗೆ ಬಿದ್ದುಬಿಡ್ತಿತ್ತು. ತುಂಬ ಚೆನ್ನಾಗಾಗಿದೆ, ಇದೇ ಥರನೇ ಆಗಬೇಕು. ಚೆನ್ನಾಗಿ ನೆಂದಿದೆ, ಚೆನ್ನಾಗಿ ರುಬ್ಬಿದ್ದೀವಿ ಅಂತ ಅರ್ಥ. ಈ ಥರ ಬಂದರೆ ದೋಸೆನೂ ಅಷ್ಟೇ ಹೂವಾದಂಗೆ ಆಗುತ್ತೆ, ತುಂಬ ರುಚಿಯಾಗುತ್ತೆ. ಚೆನ್ನಾಗಿ ಕೈ ಆಡ್ಕೊಂಬಿಡೋಣಂತೆ. ನೋಡಿ ಕೈ ಆಡೋದ್ರಿಂದ ಸ್ವಲ್ಪ ಎಲ್ಲ ದೋಸೆ ಇಟ್ಟು ಒಳಗೆ ಹೋಗುತ್ತೆ, ಉಬ್ಬಿತ್ತಲ್ವಾ ಅದೆಲ್ಲ ನೀಟಾಗಿ ಕೆಳಗೋಯ್ತು. ಈಗ ಒಂದು ಪಾತ್ರೆಗೆ ಹಾಕ್ಕಂತಿದ್ದೀನಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಉಳಿದಿದ್ದು ತೆಗೆದಿಟ್ಬಿಡ್ತೀನಿ. ಮತ್ತು ಫ್ರಿಜ್ಜಲ್ಲ ಇಟ್ಕೊಂಬಿಟ್ಟು ಯಾವ ಬೇಕೋ ಆವಾಗ ತಕ್ಕೋಬೋದು. ನಾನು ಇವಾಗ ಉಪ್ಪು ಹಾಕ್ತೀನಿ, ಆವಾಗ ಉಪ್ಪು ಹಾಕಿರಲಿಲ್ಲ ನಾನು ರಾತ್ರಿ. ಯಾವಾಗ ಬೇಕೋ ಆವಾಗ ಹಾಕ್ಕೋಬೋದು ನೀವು, ಇಲ್ಲಾಂದರೆ ತುಂಬ ಹುಳಿ ಬಂದುಬಿಡುತ್ತೆ ಹಿಟ್ಟು. ನಾನು ಸೋಡಾ ಮಾತ್ರ ಯಾವುದಕ್ಕೂ ಬಳಸಲ್ಲ, ಸೋಡಾ ಇಲ್ಲದಲೇ ನಾನು ಅಡುಗೆ ಮಾಡೋದು, ನನಗೆ ಅದು ಅಭ್ಯಾಸನೇ ಇಲ್ಲ ಸೋಡಾ ಬಳಸೋದು. ನಿಮಗೆ ಬೇಕಾದ್ರೆ ಹಾಕ್ಕೋಬೋದು, ಇದೆಲ್ಲ ಹಾಕೋದ್ರಿಂದ ಸೋಡಾ ಬಳಸೋ ಅವಶ್ಯಕತೆಯೇ ಇಲ್ಲ. ಮಂಡಕ್ಕಿಯಲ್ಲಿ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಈಗಾಗಿದೆ,
ದೋಸೆ ಇಟ್ಟು ಪಕ್ಕಕ್ಕೆ ಇಟ್ಬಿಡೋಣ. ಈಗ ಆಲೂಗಡ್ಡೆ ಪಲ್ಯ ಮಾಡೋದು ತೋರಿಸ್ತೀನಿ. ಆಲೂಗಡ್ಡೆ ಒಂದೆರಡು ಬೇಯಿಸಿ ಇಟ್ಟಿದ್ದೀನಿ, ಸಿಪ್ಪೆ ತೆಗೆದು. ಈರುಳ್ಳಿ ಎರಡು ಸಣ್ಣ ಕೆಚ್ಚಿಟ್ಟಿದ್ದೀನಿ. ಸಾಸಿವೆ, ಜೀರಿಗೆ, ಒಗ್ಗರಣೆಗೆ, ಕಡಲೆಬೇಳೆ, ಉದ್ದಿನಬೇಳೆ ಒಂದೊಂದು ಸ್ಪೂನು, ಹಸಿಮೆಣಸಿನ್ಕಾಯಿ ಒಂದು 10 ಹೆಚ್ಚಿಟ್ಟಿದ್ದೀನಿ, ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಒಂದೆರಡು ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನು ಅರಿಶಿನ, ಸ್ವಲ್ಪ ಎಣ್ಣೆ. ಈಗ ಖಾರ ಚಟ್ನಿ ಮಾಡ್ಕೊಳ್ಳೋಕ್ಕೆ ಒಣಮೆಣಸಿನ್ಕಾಯಿ ಒಂದು 15 ತಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ ಒಂದು 10 ಎಸಳು ತಗೊಂಡಿದ್ದೀನಿ, ಸ್ವಲ್ಪ ನೀರು ಬೇಕಾಗುತ್ತೆ. ಈಗ ರೆಸ್ಟೋರೆಂಟ್ ಸ್ಟೈಲು ಕಾಯಿ ಚಟ್ನಿ ಮಾಡೋಕ್ಕೆ ತುಂಬ ರುಚಿಯಾಗುತ್ತೆ ಇದು. ದೋಸೆಗೆ ಮಾತ್ರ ಇದೇ ಥರ ಮಾಡ್ಕೊಳ್ಳಿ ನೀವು. ಕೊತ್ತಂಬರಿ ಸೊಪ್ಪು ಒಂದು 1/2 ಕಟ್ಟು, ಪುದೀನ ಒಂದು 1/2 ಕಟ್ಟು, ಒಂದು 8 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು 4 ಎಸಳು, ಶುಂಠಿ ಒಂದೆರಡು ಪೀಸು, ತೆಂಗಿನಕಾಯಿ ಮಾತ್ರ ಈ ಥರನೇ ಪೀಸ್ ಹೆಚ್ಚಿ ಇಟ್ಕೋಬೇಕು. ತುರಿದಿರೋದಾದರೆ ನೀವು ಮಿಕ್ಸಿಗೆ ಹಾಕಿದಾಗ ಸಣ್ಣಕ್ಕಾಗ್ಬಿಡುತ್ತೆ, ಚೆನ್ನಾಗಾಗಲ್ಲ. ಸ್ವಲ್ಪ ಹುಣಸೆಹಣ್ಣಿನ ರಸ, ಪುಟಾಣಿ ಒಂದೆರಡು ಸ್ಪೂನ್ ತಗೊಂಡಿದ್ದೀನಿ, ಸ್ವಲ್ಪ ನೀರು. ಒಗ್ಗರಣೆಗೆ ಚಟ್ನಿ ಆದಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ. ಈಗ ಒಂದು ಬಾಣಲಿ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ, ಸ್ವಲ್ಪ ಎಣ್ಣೆ ಹಾಕ್ಕೊತ ಇದ್ದೀನಿ ಚಟ್ನಿ ಮಾಡ್ಕೊಳ್ಳೋಕ್ಕೆ. ಮೊದಲಿಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಬಿಡೋಣಂತೆ. ಈ ವಿಧಾನದಲ್ಲಿ ಮಾಡ್ಕೊಳ್ಳೋದ್ರಿಂದ ಚಟ್ನಿ ತುಂಬ ಟೇಸ್ಟಾಗುತ್ತೆ. ನೀವು ರೆಸ್ಟೋರೆಂಟಲ್ಲಿ ದರ್ಶಿನಿ ಹೋಟ್ಲಲ್ಲೆಲ್ಲ ತಿಂದಿರ್ಬೋದು, ಅದೇ ಥರ ಚಟ್ನಿ ನಾನು ಮಾಡೋದು ತೋರಿಸ್ತಾ ಇರೋದು. ದೋಸೆಗಂತೂ ತುಂಬ ಸೂಪರಾಗುತ್ತೆ. ಹಸಿಮೆಣಸಿನ್ಕಾಯಿ ಆಯಿತು, ಕರಿಬೇವಿನ ಸೊಪ್ಪು ಆಯಿತು, ಕೊತ್ತಂಬರಿ, ಪುದೀನ ಎಲ್ಲ ಹಾಕಿ ಸ್ವಲ್ಪ ಮೊಗ್ಗಿಸ್ಕೊಂಬಿಡೋಣಂತೆ. ಒಂದು 1/2 ನಿಮಿಷ ಸಾಕು, ತುಂಬ ಮೊಗ್ಗಿಸ್ಲೂಬಾರ್ದು, ವಾಸನೆ ಬಂದುಬಿಡುತ್ತೆ. ಜಸ್ಟ್ ಹಸಿ ವಾಸನೆ ಹೋಗೋ ತನಕ ಅಷ್ಟೇ ಮಾಡ್ಕೋಬೇಕು. ಮಿಕ್ಸಿ ಜಾರಿಗೆ ನಾವೆಲ್ಲ ಮೊಗ್ಸಿ ಎಲ್ಲ ಮಾಡಿಟ್ಟಿದ್ದೀವಲ್ಲ ಅವೆಲ್ಲ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ, ಕರಿಬೇವು, ಪುದೀನ ಎಲ್ಲ, ತೆಂಗಿನಕಾಯಿ, ಉಪ್ಪು, ಪುಟಾಣಿ ಎಲ್ಲವನ್ನು ಹಾಕ್ಬಿಡೋಣಂತೆ. ಹುಣಸೆಹಣ್ಣಿನ ರಸ ಎಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣಂತೆ. ನೋಡಿ ಆಗಿದೆ. ಈ ಥರನೇ ಆಗಬೇಕು, ತುಂಬ ನುಣ್ಣಗೂ ಆಗಬಾರ್ದು, ತುಂಬ ತರಿ ತರನೇ ಇರಬಾರ್ದು. ನೋಡ್ಕೊತಿದ್ದೀರಲ್ವ, ಈ ಹದದಲ್ಲೇ ನೀವು ಮಿಕ್ಸಿಗೆ ಹಾಕ್ಕೋಬೇಕು. ಈಗ ಚಟ್ನಿ ರೆಡಿಯಾಗಿದೆ, ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಬಿಡೋಣಂತೆ. ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ ಎಲ್ಲನೂ. ನಾವೇನು ಸೊಪ್ಪೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಚಟ್ನಿಗೆ ಹಾಕ್ಕೊಂಡ್ಬಿಟ್ರೆ ಚಟ್ನಿ ರೆಡಿಯಾಗುತ್ತೆ. ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಈಗ ಕೆಂಪು ಚಟ್ನಿ ಮಾಡೋದು ತೋರಿಸ್ತೀನಿ. ಒಣಮೆಣಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಬಿಟ್ಟು ನುಣ್ಣಗೆ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಂಬಿಡೋಣಂತೆ. ಸ್ವಲ್ಪ ನೀರು ಹಾಕ್ಕೋಬೇಕು. ಮುಚ್ಚಳ ಮುಚ್ಚಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬಿಡೋಣಂತೆ. ಆಗಿದೆ. ಈಗ ನೋಡಿ ಈ ಹಂತದಲ್ಲೇ ನೀವು ಮಾಡ್ಕೋಬೇಕು. ಬೀಜ ಒಂಚೂರು ಇರಬಾರ್ದು, ಆ ಥರನೇ ನೀವು ಗ್ರೈಂಡ್ ಮಾಡ್ಕೋಬೇಕು. ನೋಡ್ಕೊತ ಇದ್ದೀರಲ್ವಾ, ಈಗ ಆಯಿತು. ಈಗ ರೆಸ್ಟೋರೆಂಟ್ ಸ್ಟೈಲು ಕಾಯಿ ಚಟ್ನಿ ಆಯಿತು, ಕೆಂಪು ಚಟ್ನಿ ಆಯಿತು. ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಬಿಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಇದು. ದೋಸೆಗೆ ಹಚ್ಚಕ್ಕೆ ಚಟ್ನಿ ಮಾಡೋದು ನಾನು ತೋರಿಸಿರೋದು. ಈಗ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಒಂದು ಪ್ಯಾನಿಗೆ ಎಣ್ಣೆ ಹಾಕಿ, ಸಾಸಿವೆ, ಜೀರಿಗೆ ಹಾಕಿ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕ್ಕೊಂಬಿಡೋಣ, ಸ್ವಲ್ಪ ಎಲ್ಲ ಫ್ರೈ ಆಗಲಿ. ಉದ್ದುದ್ದಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿ ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಎಲ್ಲ ಒಂದೊಂದು ನಿಮಿಷ ಫ್ರೈ ಆದರೆ ಚೆನ್ನಾಗಾಗುತ್ತೆ. ಅರಿಶಿನ ಹಾಕಿದ್ದೀನಿ, ಚೆನ್ನಾಗೆಲ್ಲ ಕೂಡಿಸ್ಕೊಂಬಿಡೋಣಂತೆ. ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಕಲರು ಚೇಂಜ್ ಆಗಿದೆ. ಇದಕ್ಕೆ ಬೇಯಿಸಿ ಸಿಪ್ಪೆ ತೆಗೆದು ನುಣ್ಣಗೆ ಮಾಡಿಟ್ಟಿರೋ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕೂಡಿಸ್ಕೊಂಬಿಡಬೇಕು. ಫ್ರೈ ಆಗಿದೆಯಲ್ಲ ಈರುಳ್ಳಿ ಹಸಿಮೆಣಸಿನ್ಕಾಯಿ ಜೊತೆಗೆ. ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಉಪ್ಪು ಮಾತ್ರ ಕೈಯಲ್ಲೇ ಹಾಕೋದು, ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಕೂಡಿಸ್ಕೊಂಬಿಡೋಣಂತೆ ಪಲ್ಯ ಎಲ್ಲ. ಆಯಿತು. ಈಗ ನೋಡಿ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕೂಡಂಗೆ ನಾನು ಕೂಡಿಸ್ಕೊಂಬಿಟ್ಟಿದ್ದೀನಿ. ಈಗ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ದೋಸೆಗೆ ಹೆಂಚಿಟ್ಟಿದ್ದೀನಿ, ಸ್ವಲ್ಪ ನೀರು ಹಾಕಿದೆ, ಚೆನ್ನಾಗಿ ಒರೆಸ್ಕೊಂಬಿಡ್ಬೇಕು ನೀರು ಹಾಕಿ. ಹಿಂಗೆ ಮಾಡೋದ್ರಿಂದ ತುಂಬ ಕಾದಿರುತ್ತಲ್ಲ, ಸ್ವಲ್ಪ ಒಂದೇ ಹದಕ್ಕೆ ಬರುತ್ತೆ. ಈಗ ದೋಸೆ ಮಾಡ್ತಾಯಿದ್ದೀನಿ. ಈ ಥರ ತೆಳ್ಳಗೆ ಮಾಡ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೈ ಆಗ್ತಿರೋದು ನಿಮಗೆ ಕಾಣಿಸ್ತಾ ಇದೆಯಲ್ವಾ,
ಸ್ವಲ್ಪ ಮೇಲೆ ಒಂದು ಕಾಲು ಸ್ಪೂನ್ ಎಣ್ಣೆ ಹಚ್ಚಿದ್ದೀನಿ. ಈಗ ಕೆಂಪು ಚಟ್ನಿ ಮಾಡಿಟ್ಟಿದ್ದೀವಲ್ಲ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಬಿಡೋಣಂತೆ. ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಈ ಚಟ್ನಿ, ದೋಸೆಗಂತೂ ಒಳ್ಳೆ ಕಾಂಬಿನೇಷನ್ನು. ಈಗ ಆಯಿತು ಸ್ಪ್ರೆಡ್ ಮಾಡಿರೋದು. ಮಧ್ಯಕ್ಕೆ ಆಲೂಗಡ್ಡೆ ಪಲ್ಯ ಇಡ್ತಾ ಇದ್ದೀನಿ. ಎಷ್ಟು ಘಮ ಘಮ ಅಂತ ವಾಸನೆ ಬರ್ತಾಯಿದೆ ಗೊತ್ತಾ, ಸೂಪರಾಗಿದೆ, ಬಾಯಲ್ಲಿ ಹಂಗೆ ನೀರು ಬರ್ತಾಯಿರುತ್ತೆ. ಇದನ್ನು ಈ ಥರ ಮಡ್ಚ್ಕೊಂಬಿಡೋಣಂತೆ. ಚೆನ್ನಾಗಿ ಫ್ರೈ ಆಗಿದೆ, ಒಳ್ಳೆ ಕಲ್ಲರ್ ಬಂದಿದೆ ನೋಡಿ, ಗೋಲ್ಡನ್ ಬ್ರೌನ್ ಕಲ್ಲರ್ ಬಂದಿದೆ, ಸೂಪರಾಗಿರೋ ದೋಸೆ, ಮಸಾಲೆ ದೋಸೆ ರೆಡಿಯಾಗಿದೆ. ನೋಡಿದ್ರಲ್ವಾ, ಮುಳುಬಾಗಿಲು ಮಸಾಲೆ ದೋಸೆ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟ್ ಮೇಲೆ ಹಾಕ್ತಾ ಇದ್ದೀನಿ. ಈಗ ಇನ್ನೊಂದು ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ಇದೇ ಥರನೇ ನೀವು ಮಾಡ್ಕೋಬೇಕು, ಸೇಮ್ ಪ್ರೊಸೀಜರು. ನಾನೀಗ ತುಪ್ಪದ ದೋಸೆ ಮಾಡ್ತಾ ಇರೋದ್ರಿಂದ ತುಪ್ಪ ಹಚ್ತಾ ಇದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಾಗುತ್ತೆ, ಘಮ ಘಮ ಅಂತಿರುತ್ತೆ, ಬಾಯಿಗೆ ತುಪ್ಪ ಸಿಗ್ತಾ ಇರುತ್ತೆ. ನೋಡಿ ಫ್ರೈ ಆಯಿತು ಚೆನ್ನಾಗಿ. ಇದಕ್ಕೆ ಕೆಂಪು ಚಟ್ನಿ ಎಲ್ಲ ಕಡೆ ಹಚ್ಕೊಂಬಿಡೋಣಂತೆ. ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಚಟ್ನಿನ ಒಂದು ವಾರ ಆದರೂ ಏನೂ ಆಗೋಲ್ಲ, ಬಳಸ್ಕೋಬೋದು. ಆಲೂಗಡ್ಡೆ ಪಲ್ಯ ಇಡ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಮಾಡ್ಕೊಳ್ಳೋದಾದರೆ ನೀವು ಇಷ್ಟು ಫ್ರೈ ಮಾಡ್ಕೋಬೇಕು, ನಿಮಗೆ ಯಾವ ಥರ ಬೇಕೋ ಅದು ಮಾಡ್ಕೋಬೋದು. ಈಗ ತುಪ್ಪದ ದೋಸೆ, ಮುಳುಬಾಗಿಲು ತುಪ್ಪದ ದೋಸೆ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಇನ್ನೂ ಒಂದು ನಾಲ್ಕು ದೋಸೆ ಮಾಡ್ತೀನಿ ನಾನೀಗ. ಒಂದು ಬಾಳೆ ಎಲೆ ಮೇಲೆ ನಾನೇನು ಮಾಡಿಟ್ಟಿದ್ದೀನೋ ಮಸಾಲೆ ದೋಸೆ ತುಪ್ಪದ ದೋಸೆ ಎಲ್ಲ ಇಡ್ತಾ ಇದ್ದೀನಿ. ಇದಕ್ಕೆ ಕಾಯಿ ಚಟ್ನಿ, ಆಲೂಗಡ್ಡೆ ಪಲ್ಯ ಮತ್ತು ಖಾರದ ಚಟ್ನಿ ಮೂರೂ ಬಡಿಸ್ತಾ ಇದ್ದೀನಿ. ಸೂಪರಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೀವು ಇದೇ ಥರನೇ ಮಾಡ್ಕೊಂಡು ತಿಂದು ನೋಡಿ, ನಿಮಗೂ ಇಷ್ಟ ಆಗೇ ಆಗುತ್ತೆ. ಇದು ದೋಸೆನ ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಇಷ್ಟೊಂದು ದೋಸೆ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಬರ್ತಿರಲ್ವಾ ಮುಳುಬಾಗಿಲು ತುಪ್ಪದ ದೋಸೆ ಮಸಾಲೆ ದೋಸೆ ತಿನ್ನೋಕ್ಕೆ? ನೋಡಿ ಸೂಪರಾಗಿದೆ, ಗರಿ ಗರಿಯಾಗಿದೆ, ಟೇಸ್ಟಾಗಿದೆ, ಒಳ್ಳೆ ಅರೋಮ ಬರ್ತಾಯಿದೆ. ಬಂದುಬಿಡಿ ಎಲ್ಲರೂ. ಇದಕ್ಕೆ ಕಾಯಿ ಚಟ್ನಿ ನೆಂಚ್ಕೊಂಡು ತಿಂತಾ ಇದ್ದರೆ ಒಬ್ಬೊಬ್ಬರು ಎರಡರಿಂದ ಮೂರು ದೋಸೆ ತಿಂದೇ ತಿಂತೀರ. ಅದು ಬಾಳೆ ಎಲೆ ಮೇಲೆ ಹಿಂಗೆ ಇಟ್ಬಿಟ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ, ನಿಮಗೂ ಇಷ್ಟ ಆಗ್ತಿದೆಯಲ್ವಾ? ಇನ್ಯಾಕೆ ತಡ, ನೀವೂ ಅಕ್ಕಿ ಎಲ್ಲ ನೆನೆಸ್ಕೊಂಬಿಡಿ, ಬೆಳಗ್ಗೆ ದೋಸೆ ಮಾಡ್ಕೊಂಬಿಡಿ. ಮಾಡ್ಕೊಂಡಾದಮೇಲೆ ನಿಮ್ಮ ಅನಿಸಿಕೆಗಳು ಏನು, ಹೆಂಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸ್ರಿ, ನಾನು ಕಾಯ್ತಾ ಇರ್ತೀನಿ. ನೋಡಿ ತುಪ್ಪದ ದೋಸೆನೂ ಒಂದು ಸ್ವಲ್ಪ ತಗೊತಾ ಇದ್ದೀನಿ. ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ನೀವು ಒಂದ್ಸಲ ಪ್ರಯತ್ನ ಪಡಿ. ನಿಮಗೆ ಈ ಎರಡೂ ಥರ ದೋಸೆನೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡುವುದು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.